ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಒಂದು ಪಲ್ಯ ಮಾಡೋಣ ನೀವು ಕಡೆ ತನಕ ಸ್ಕಿಪ್ ಮಾಡದೆ ನೋಡಿ ಇಲ್ಲಿ ನಾನು ಅಲಸಂಡೆ ತಗೊಂಡಿದ್ದೇನೆ ಇದನ್ನು ಚೆನ್ನಾಗಿ ತೊಳೆದು ಸೈಡೆಲ್ಲ ಕಟ್ ಮಾಡಿ ಇಟ್ಕೊಂಡು ಆಯಿತು ಈಗ ಇದನ್ನು ಉದ್ದುದ್ದಾಗಿ ನಾವು ಕಟ್ ಮಾಡ್ಕೋಬೇಕು ನೀವು ಇನ್ನೂ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಅದರ ಹತ್ತಿರ ಇರುವ ಬೆಲ್ ಬಟನನ್ನು ಆಲ್ ಅಂತ ಪ್ರೆಸ್ ಮಾಡಿ ತುಂಬ ವೀಡಿಯೋಸನ್ನು ನಾನು ಅಪ್ಲೋಡ್ ಮಾಡಿದ್ದೇನೆ ಅದನ್ನು ಒಮ್ಮೆ ನೋಡ್ಕೊಂಡು ಬನ್ನಿ ಈಗ ನೋಡಿ ಇದನ್ನೆಲ್ಲ ಹೀಗೆ ಉದ್ದಾಗಿ ಕಟ್ ಮಾಡಿಕೊಂಡು ಆಯಿತು ನಾವು ಇದನ್ನೊಂದು ಪಾತ್ರೆಗೆ ತೆಗೆದಿಟ್ಕೊಳ್ಬೇಕು ಫಸ್ಟಿಗೆ ನೋಡಿ ಇಷ್ಟ ಆಯಿತು ಈಗ ಒಂದು ಬಾಣಲೆಗೆ ನಾನು ಇಲ್ಲಿ ಸ್ವಲ್ಪ ಎಣ್ಣೆ ಇದ್ದೇನೆ ಇಲ್ಲಿ ನಾನು ಕೆಂಪು ಮೆಣಸು ತಗೊಂಡಿದ್ದೇನೆ ನೋಡಿ ಸ್ವಲ್ಪ ಒಂದು ಹದಿನೈದು ಕೆಂಪು ಮೆಣಸು ಇರ್ಬೋದು ಇದಷ್ಟು ಖಾರ ಏನೂ ಇಲ್ಲ ಇದನ್ನು ನಾನು ಸ್ವಲ್ಪ ಚೆನ್ನಾಗಿ ಇದ್ದೇನೆ ಈಗ ಇಲ್ಲಿ ಸ್ವಲ್ಪ ಕರಿಬೇವಿನ ಸೊಪ್ಪು ಸೇರಿಸಿ ಅದನ್ನು ಕೂಡ ಒಟ್ಟಿಗೆ ನಾವು ಹುರ್ಕೋಬೇಕು ಮೆಣಸು ಒಳ್ಳೆ ಘಮ ಬರುವ ಥರ ಹುರ್ಕೋಬೇಕು ಈಗ ಇದು ಸಾಕು ಇದನ್ನೊಂದು ಪ್ಲೇಟಿಗೆ ನಾವು ತೆಗೆದಿಟ್ಕೊಳ್ಳುವ ಫಸ್ಟಿಗೆ ಇದು ತಣ್ಣಗಾದ ಮೇಲೆ ಹುಡಿ ಮಾಡ್ಕೊಳ್ಳಿಕ್ಕೆ ಉಂಟು ಈಗ ನಾನು ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಉದ್ದಿನ ಬೇಳೆ ಒಂದು ಚಮಚ ಅರ್ಧ ಚಮಚ ಮೆಂತ್ಯಕಾಳು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ ನಾವು ಸ್ವಲ್ಪ ಹೊರ್ಕೋಬೇಕು ಆಮೇಲೆ ನೋಡಿ ಜೀರಿಗೆ ಒಂದು ದೊಡ್ಡ ಚಮಚದಲ್ಲಿ ಜೀರಿಗೆ ಹಾಕಿದೆ ಎರಡು ಚಮಚ ಆಗುವಷ್ಟು ಕೊತ್ತಂಬರಿ ಬೀಜ ಇವುಗಳನ್ನೆಲ್ಲ ನಾನು ಚೆನ್ನಾಗಿ ಹುರ್ಕೊಂಡು ಆಮೇಲೆ ಸ್ವಲ್ಪ ಹಿಂಗು ಸೇರಿಸ್ತಾ ಇದ್ದೇನೆ ಇದಕ್ಕೆ ಹಿಂಗು ಹಾಕಿದ್ರೆ ಒಂದು ಮಸಾಲದ ಟೇಸ್ಟೇ ತುಂಬ ಚೆಂದ ಬರ್ತದೆ ಈಗ ನೋಡಿ ಈಗ ಇದನ್ನು ನಾನು ಗ್ಯಾಸ್ ಬಂದ್ ಮಾಡಿ ಆರಲಿಕ್ಕೆ ಇಡ್ತಾ ಇದ್ದೇನೆ ಇದು ತಣ್ಣಗಾಗಬೇಕು ಅಲ್ಲಿವರೆಗೆ ಈಗ ನೋಡಿ ಒಂದು ಬಾಣಲಿಗೆ ನಾನು ಸ್ವಲ್ಪ ಎಣ್ಣೆ ಹಾಕಿದೆ ಒಂದೆರಡು ಚಮಚ ಆಮೇಲೆ ಒಂದು ಆರು ಹೆಸರು ಬೆಳ್ಳುಳ್ಳಿಯನ್ನು ಗುದ್ದಿ ಹಾಕಬೇಕು ಇದನ್ನು ಸ್ವಲ್ಪ ಫ್ರೈ ಮಾಡಿ ಆದ ನಂತರ ನಾವು ಸಾಸಿವೆ ಒಂದು ಚಮಚದಷ್ಟು ಹಾಕೋಣ ಆಮೇಲೆ ಸಾಸಿವೆ ಪಟಪಟ ಅಂದ ತಕ್ಷಣ ನಾನು ಒಂದು ಕೆಂಪು ಮೆಣಸನ್ನು ಕಟ್ ಮಾಡಿ ಹಾಕಿ ಆಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು ಸೇರಿಸ್ತಾ ಇದ್ದೇನೆ ನಮ್ಮ ಒಗ್ಗರಣೆ ರೆಡಿಯಾಯಿತು ಈಗ ಇದಕ್ಕೆ ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ತಾ ಇದ್ದೇನೆ ಒಂದು ಇದನ್ನು ಸ್ವಲ್ಪ ಆದಮೇಲೆ ನಾವು ಇದಕ್ಕೆ ಕಟ್ ಮಾಡಿ ಇಟ್ಟ ಅಲ್ಸಂಡೆಯನ್ನು ಹಾಕುವ ಇದಕ್ಕೆ ನೋಡಿ ಈಗ ಅಲಸಂಡೆಯನ್ನು ಹಾಕ್ತಾ ಇದ್ದೇನೆ ಇದನ್ನು ನಾವು ಚೆನ್ನಾಗಿ ಒಗ್ಗರಣೆಯೊಂದಿಗೆ ಹೊರ್ಕೋಬೇಕು ಸ್ವಲ್ಪ ಹೊತ್ತು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಹೀಗೆ ಈ ಒಂದು ಪಲ್ಯ ತುಂಬ ಟೇಸ್ಟ್ ಆಗ್ತಿದೆ ಅದಕ್ಕೆ ಒಂದು ನಾನು ಮಸಾಲ ರೆಡಿ ಮಾಡಿದಂತೂ ತುಂಬ ಒಂದು ಒಳ್ಳೆ ಟೇಸ್ಟ್ ಕೊಡ್ತೇನೆ ಖಂಡಿತ ನೀವೊಮ್ಮೆ ಹೀಗೆ ಟ್ರೈ ಮಾಡಿ ಈಗ ಒಂದು ಟೊಮೆಟೊ ಹಣ್ಣನ್ನು ಕಟ್ ಮಾಡಿ ಹಾಕಿದೆ ಆಮೇಲೆ ಇಲ್ಲಿ ಸ್ವಲ್ಪ ಉಪ್ಪು ನಿಮ್ಮ ಅನುಸಾರ ಉಪ್ಪು ಮತ್ತು ಖಾರ ನಿಮ್ಮ ಅನುಸಾರ ಸೇರಿಸ್ಕೊಳ್ಳಿ ನೋಡಿ ಈಗ ನಾನು ಇದನ್ನು ಉಪ್ಪನ್ನು ಸೇರಿಸಿ ಕೂಡ ಚೆನ್ನಾಗಿ ಬೆರೆಸಿ ಆದಮೇಲೆ ಸ್ವಲ್ಪ ಅರಸಿನ ಚಿಟಿಕೆ ಅರಸಿನ ಹಾಕುವ ಇದಕ್ಕೆ ನೋಡಿ ಅರಸಿನ ಕೂಡ ಹಾಕ್ತಾ ಇದ್ದೇನೆ ಇದನ್ನು ಕೂಡ ನಾವು ಚೆನ್ನಾಗಿ ಹೀಗೆ ಬೆರೆಸಿ ನಾವು ಬೇಯಿಸಬೇಕು ಮುಚ್ಚಳ ಮುಚ್ಚಿ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸುವ ಇದರವರೆಗೆ ನಾವು ಮಸಾಲೆ ರೆಡಿ ಮಾಡುವ ಒಂದು ಮಿಕ್ಸಿ ಜಾರಿಗೆ ನಾವು ಹುರಿದಿಟ್ಟ ಎಲ್ಲ ಸಾಮಗ್ರಿಗಳನ್ನು ಹಾಕ್ಕೊಳ್ಳುವ ಆಮೇಲೆ ಅದಕ್ಕೆ ನೋಡಿ ಎಲ್ಲ ಹಾಕಿ ಆಯಿತು ಅದಕ್ಕೆ ಸ್ವಲ್ಪ ನೀರು ಸೇರಿಸಿ ಒಂದು ಪೇಸ್ಟ್ ಮಾಡ್ಕೋಬೇಕು ನೋಡಿ ಇಷ್ಟು ತರಿ ತರಿ ಇದ್ದರೆ ಸಾಕು ಮಸಾಲೆ ಅದಕ್ಕೆ ನಾನು ಒಂದು ಕಪ್ ಆಗುವಷ್ಟು ತೆಂಗಿನ ತುರಿ ಹಾಕ್ತಾಯಿದ್ದೇನೆ ಅದನ್ನು ನಾ ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ಗ್ರೈಂಡ್ ಮಾಡಬೇಕು ಜಾಸ್ತಿ ಬೇಡ ನೋಡಿ ಹೀಗೆ ಇಷ್ಟ ಆದಮೇಲೆ ನೋಡಿ ನಮ್ಮ ಇಲ್ಲಿ ಅಲಸಂಡೆ ಕೂಡ ಬೆಂದಿದೆ ಅಲಸಂಡೆ ಬೇಗ ಬೇಯ್ತದೆ ಅದಕ್ಕೆ ನೀರೆಲ್ಲ ಸೇರಿಸಬಾರ್ದು ನೋಡಿ ಬೇಗ ಬೇಯ್ತದೆ ಅದು ಈಗ ಈ ನಾವು ಮಸಾಲೆಯನ್ನು ಹಾಕುವ ನೋಡಿ ಇದನ್ನು ಚೆನ್ನಾಗಿ ಫಸ್ಟ್ ಬೆರೆಸ್ಕೋಬೇಕು ಹೀಗೆ ಇನ್ನೂ ಆಗಲಿಲ್ಲ ಇನ್ನೊಂದು ವಸ್ತು ಹಾಕ್ಲಿಕ್ಕೆ ನೋಡಿ ನಾನು ಸ್ವಲ್ಪ ತೆಂಗಿನ ತುರಿಯನ್ನು ತೆಗೆದಿಟ್ಟಿದ್ದೆ ಒಂದು ಮೂರು ಚಮಚದಷ್ಟು ಅದನ್ನು ಈಗ ನಾನಿಲ್ಲಿ ಸೇರಿಸ್ತಾ ಇದ್ದೇನೆ ಹೀಗೆ ಮಾಡೋದರಿಂದ ನಮ್ಮ ಪಲ್ಯ ತುಂಬ ಒಂದು ರುಚಿಯಾಗಿ ಬರ್ತದೆ ಮೇಲೆ ನೋಡಿ ಇದನ್ನೀಗ ಚೆನ್ನಾಗಿ ಬೆರೆಸಿ ನಾವು ಲೋ ಫ್ಲೇಮಲ್ಲಿ ಒಂದು ಐದು ನಿಮಿಷ ಮುಚ್ಚಳ ಮುಚ್ಚಿ ಇಡುವ ನೋಡಿ ಈಗ ನೋಡಿ ನಮ್ಮ ಅಲಸಂಡೆ ಪಲ್ಯ ಹೇಗೆ ಆಗಿದೆ ನೋಡಿ ತುಂಬ ಒಂದು ಒಳ್ಳೆಯ ಘಮ ಉಂಟು ಹಾಗೆ ರುಚಿ ಕೂಡ ತುಂಬ ಒಳ್ಳೆಯದಾಗ್ತದೆ ನಾವು ಫಂಕ್ಷನಲ್ಲಿ ತಿಂದ ಒಂದು ರುಚಿನೇ ಬರ್ತದೆ ಈ ಥರ ಪಲ್ಯ ಮಾಡಿಕೊಂಡ್ರೆ ನೀವು ಖಂಡಿತ ಒಮ್ಮೆ ಟ್ರೈ ಮಾಡಿ ಹಾಗೆಯೇ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ನವರ ಜೊತೆಗೂ ಶೇರ್ ಮಾಡಿ ನೋಡಿ ನಮ್ಮ ಅಲಸಂಡೆ ಪಲ್ಯ ತುಂಬ ಚೆನ್ನಾಗಿ ಬಂದಿದೆ ನೋಡಿದ್ರಲ್ಲ ಫ್ರೆಂಡ್ಸ್ ನಮ್ಮ ಅಲಸಂಡೆ ಪಲ್ಯ ಹೇಗೆ ಮಾಡೋದು ಅಂತ ಇವಾಗ ನಾನು ಗ್ಯಾಸ್ ಬಂದ್ ಮಾಡಿ ಆಯಿತು ಈಗ ನಾ ಇದನ್ನು ಸರ್ವ್ ಮಾಡುವ ಸಮಯ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನಿಮ್ಮೆಲ್ಲರಿಗೂ ಧನ್ಯವಾದ